ಏನಮ್ಮ ಚೆನ್ನಾಗಿದ್ದೀಯಾ ನನ್ನ ಮಗಳಲ್ವೇ ಚೆನ್ನಾಗಿಲ್ಲದೆ ಇರ್ತಾಳೆ ಇವನು ನೋಡಿ ನನ್ನ ಮಗ ಹಾ ಕೊತ್ತು ಬಿಡಿ ಅಂತ ಎತ್ರ ಇದಾನೆ ರಾಮಯ್ಯ ನೋಡಿ ನಾನು ಸುತ್ತಿ ಬಳಸಿ ಎಲ್ಲ ಮಾತಾಡೋದಿಲ್ಲ ಅದು ಚೆನ್ನಾಗಿ ಗೊತ್ತಲ್ವೇ ನಮಗೆ ನಾವು ಯಾಕೆ ನಮ್ಮ ಫ್ರೆಂಡ್ಶಿಪ್ ನ ರಿಲೇಶನ್ಶಿಪ್ ಆಗಿ ಕನ್ವರ್ಟ್ ಮಾಡಬಾರದು ನಂಜುಂಡಯ್ಯ ನಾನು ನಿನ್ನ ಪ್ರೀತಿಸ್ತಾ ಇಲ್ಲ ನಂಜುಂಡಯ್ಯ ಜೋ ರಾಮಯ್ಯ ನೀವೇ ನಾನು ನಮ್ಮ ಮಗನ ನಿಮ್ಮ ಮಗಳನ್ನ ಕೂರಿಸೋದು ಅಂತ ಯೋಚನೆ ಮಾಡಿದ್ರೆ ನೀವು ಈ ತರ ಎಲ್ಲ ಮಾತಾಡ್ತಿರಲ್ಲ ಬಾರಪ್ಪ ಹೋಗೋಣ ನಮಗೆ ಈ ಸಂಬಂಧನೇ ಬೇಡ ಏನು ಬೇಡ ನಂಜುಂಡಯ್ಯ ನೈಸ್ ಸೂಪರ್ ಎಸ್ ಕೆಲಸ ಅರ್ಥ ಅಪಾರ್ಥ ಹೇಗೆ ಆಗುತ್ತೆ ಅನ್ನೋದು ನಮಗೆ ಇದರಿಂದ ತಿಳಿಯುತ್ತೆ ಸೋ ಒಂದು ಒಳ್ಳೆಯ ಸಂದೇಶವನ್ನ ಕೊಡುವಂತ ಪ್ರಯತ್ನ ಕೂಡ ಇಲ್ಲಿ ನಡೆದಿದೆ ಅಂತ ಹೇಳಿ ಥ್ಯಾಂಕ್ ಯು ಸೋ ಮಚ್ ಥ್ಯಾಂಕ್ ಯು ಓಕೆ ಸೂಪರ್ಬ್ ಇನ್ನು ಈಗ ಬ್ಯಾಂಕ್ ಬ್ಯಾಲೆನ್ಸ್ ಎಲ್ಲ ಚೆನ್ನಾಗಿದೆಯಾ ಹೇಗೆ ಈಗ ವ್ಯೂಸ್ ಬೇರೆ ಜಾಸ್ತಿ ಬಂದಿದೆ ಯಾಕಂದ್ರೆ ಈಗ ನನ್ನ ಕ್ವೆಶ್ಚನ್ ಅಲ್ಲ ಆಲ್ಮೋಸ್ಟ್ ಎಲ್ಲರೂ ಈಗ ಕೇಳ್ತಾರೆ ಓ ಇಷ್ಟು ವ್ಯೂಸ್ ಬಂತಂತೆ ಇಷ್ಟು ಬಂದಿದೆ ಇಷ್ಟು ವಿಡಿಯೋ ಶೇರ್ ಆಗಿದೆ ಇಷ್ಟು ಸಬ್ಸ್ಕ್ರೈಬ್ ಆಗಿದೆ ಅಂತ ನಾರ್ಮಲ್ ಆಗಿ ಯಾರಾದರೂ ನೋಡಿದವರು ಹಿಂಗೆ ಹೇಳ್ತಾರೆ ಅಟ್ ಲೀಸ್ಟ್ ಜೀವನ ನಡೆಸಬಹುದಪ್ಪ ಹಿಂಗೆ ಕಾಂಟೆಂಟ್ ಕ್ರಿಯೇಟರ್ಸ್ ಕಾಂಟೆಂಟ್ ಕ್ರಿಯೇಷನ್ ಮಾಡ್ಕೊಂಡು ಜೀವನ ನಡೆಸಬಹುದು ಬರೀ ವ್ಯೂಸ್ ಮಾತ್ರ ಅಲ್ಲ ಫಾರ್ ಎಕ್ಸಾಂಪಲ್ बरी यूट्यूब रेवेन्यू मात्र अल निमगे फॉर एग्जांपल इवागा इंस्टाग्राम सब्सक्रिप्शन अंत रोल आउट माडिदारे फीचर सो निमगे सेट ऑफ ऑडियंस इरतारे अंत अंदुकोळ्ळि अवरिगे नीवु एक्सक्लूसिव कंटेंट कोडोदाद्रे नीवु सब्सक्रिप्शन बेसिस मेले मंथली अवरिगे अडिशनल वीडियोस ना प्रोवाइड माडबहुदु यूट्यूब अल्लू आ ऑप्शन इदे सब्सक्रिप्शन अंत अदादमेले नावु तुंबा ब्रांड कोलाबरेशन्स माड्तीवि ಮೊನ್ನೆ ಬೌನ್ಸ್ಗೆ ಒಂದು ಸಾಂಗ್ ಮಾಡಿದ್ವಿ ಅದೇ ಥರ ನಮಗೆ ಬೇರೆ ಬೇರೆ ಬ್ರ್ಯಾಂಡ್ಸ್ ಇವ್ ನಿನ್ನೆ ಸೈಕಲ್ ಅಗರಬತ್ತಿಗೆ ಒಂದು ವಿಡಿಯೋ ಮಾಡಿದ್ವಿ ಸೊ ಆ ಥರ ಬೇರೆ ಬೇರೆ ಬ್ರ್ಯಾಂಡ್ಸ್ಗೆ ಕೊಲಾಬ್ರೇಷನ್ ಮಾಡುವಂಥ ಆಪರ್ಚುನಿಟಿ ಇರುತ್ತೆ ಮತ್ತು ಮೊನ್ನೆ ಸ್ಟಾರ್ ಸ್ಪೋರ್ಟ್ಸ್ಗೆ ಒಂದ್ಸರಿ ಸಾಂಗ್ ಎಲ್ಲ ಸಾಂಗ್ ಏರ್ ಮಾಡಿದ್ವಿ ಅಲ್ಲೊಂದು ಪ್ರೋಗ್ರಾಮ್ ಬಂದಿತ್ತು ಆ ಥರ ಬೇರೆ ಬೇರೆ ಟಿ ವಿನಲ್ಲಿ ಬರೋವಂಥ ಚಾನ್ಸಸ್ಸು ಮತ್ತು ಬ್ರ್ಯಾಂಡ್ಸ್ ಜೊತೆ ಅಸೋಸಿಯೇಟ್ ಆಗುವಂಥ ಚಾನ್ಸಸ್ಸು ಮತ್ತು ಎಕ್ಸ್ಕ್ಲೂಸಿವ್ ಕಾಂಟೆಂಟ್ ಮಾಡೋವಂಥ ಚಾನ್ಸಸ್ಸು ನಾವು ವರ್ಕ್ಶಾಪ್ಸ್ ಎಲ್ಲ ಮಾಡ್ತಾ ಇರ್ತೀವಿ ಸೊ ತುಂಬ ಅವೆನ್ಯೂಸ್ ಇದೆ ಸೊ ಕಾಂಟೆಂಟ್ ಕ್ರಿಯೇಟರ್ ಕೂಡ ಈಸ್ ಆಸ್ ಗುಡ್ ಆಸ್ ಎನಿ ಅದರ್ ಜಾಬ್ ಹೌದು ಎಸ್ಪೆಷಲಿ ಈ ಶಾರ್ಟ್ ಸಾಂಗ್ ಇದ್ದಕ್ಕೆ ಇಟ್ಸ್ ಮೋರ್ ಲೈಕ್ ಅ ಜಿಂಗಲ್ ಸೊ ತುಂಬ ಅಡ್ವರ್ಟೈಸ್ಮೆಂಟ್ಸ್ ಎಲ್ಲ ಇದು ತುಂಬ ಯೂಸ್ ಆಗುತ್ತೆ ಇವಾಗ ಈ ನಂದಿನಿ ವಿಡಿಯೋ ಒಂದು ಪೊಟೆನ್ಷಿಯಲ್ ನೋಡಿದ್ದಾರೆ ಸೊ ಅವ್ರು ರೀಚ್ ಮಾಡೋಕ್ಕೆ ತುಂಬ ಟ್ರೈ ಮಾಡ್ತಾರೆ ಇವಾಗ ನನಗೆ ಇನ್ನೊಂದು ಕ್ವಶನ್ ಏನಪ್ಪ ಅಂತ ಹೇಳಿದ್ರೆ ಹುಡುಗಿ ನಿಮ್ಮ ಲೈಫಲ್ಲಿ ಎಷ್ಟು ಇಂಪಾರ್ಟೆಂಟ್ ಅಫ್ಕೋರ್ಸ್ ನೋ ಡೌಟ್ ಐ ಮೀನ್ 50% ಆಫ್ ದ ಪಾಪ್ಯುಲೇಷನ್ ಅಲ್ವಾ ಸೊ ನಾವು ಏನೇ ಕಾಂಟೆಂಟ್ ಮಾಡಿದ್ರು ಎರಡು ಸೈಡ್ ನೋಡಿ ಮಾಡ್ಬೇಕಾಗುತ್ತೆ ಸೊ ಅಂಡ್ ಆಲ್ಸೋ ನಂದು ನೀವು ಜಾಸ್ತಿಯಾಗಿ ಇವರು ಹುಡುಗಿ ಇದರಲ್ಲೇ ಒಂದು ಐದಾರು ಕ್ಯಾರೆಕ್ಟರ್ ಇದೆ ನಮ್ದು ಮಾಲತಿ ಅಂತ ಇದೆ ನಂಬಿಕಾ ಅಂತ ಇದೆ ನಂದಿನಿ ಅಂತ ಇದೆ ಸೊ ಎಲ್ಲರ ಲೈಫಲ್ಲೂ ಹುಡುಗಿ ಇಸ್ ಇಂಪಾರ್ಟೆಂಟ್ ಆಮೇಲೆ ಇಟ್ಸ್ ಇಟ್ಸ್ 50-50 ಅಂತ ನನಗೆ ಜಾಸ್ತಿ ಮೆಜಾರಿಟಿ ಕಾಂಟೆಂಟ್ ಕ್ರಿಯೇಟರ್ಸ್ ನೀವು ನೋಡಿದ್ರೆ ಎಲ್ಲರೂ ಹುಡುಗರಿದ್ದಾರೆ ಸೊ ಹುಡುಗಿ ಕಾಂಟೆಂಟ್ ಕ್ರಿಯೇಟರ್ಸ್ ಆರ್ ತುಂಬ ಕಡಿಮೆ ಸೊ ಅವ್ರ ಪರ್ಸ್ಪೆಕ್ಟಿವಲ್ಲಿ ವಿಡಿಯೋಸ್ ಮಾಡಿದ್ರೆ ಸೊ ರೀಚ್ ಜಾಸ್ತಿ ಆಗುತ್ತೆ ಅಂತ ಅಗೇನ್ ನಮ್ದು ಓಕೆ ನೀವು ಅನ್ಕೊಂಡು ಹಂಗೆ ಮಾಡಿದ್ರೆ ಅಂದ್ರೆ ಸ್ಟಾರ್ಟಿಂಗ್ ಈ ತರ ಒಂದು ಕಾನ್ಸೆಪ್ಟ್ ಬಂದಾಗ ಈಗ ಈ ತರ ಒಂದು ಹುಡುಗಿ ಅಥವಾ ಯಾವುದು ನೀವು ಎಷ್ಟೋ ಸಂದರ್ಭದಲ್ಲಿ ಪ್ಯಾಂಟ್ ಶರ್ಟ್ ಹಾಕಿನೂ ಒಂದು ವಿಗ್ ತರ ಹಾಕಿ ಶಾಲ್ ಹಾಕೊಂಡು ಮಾಡಿರೋದಿದೆ ಕೆಲವೊಂದ್ಸಲ ಚೂಡಿದಾರ ತರ ಟಾಪ್ಸ್ ಹಾಕಿರೋದು ಮಾಡಿರೋದಿದೆ ಸೊ ಅದ್ ಬಂದಾಗ ಫಸ್ಟ್ ಏನಾದ್ರೂ ಹಿಂಜರಿಕೆ ಇತ್ತ ನಿಮ್ಗೆ ಏನ್ ಅನ್ಕೋತಾರೇನೋ ಇನ್ ಹುಡುಗ ಇವನ್ ಏನ್ ಹಿಂಗ್ ಮಾಡ್ತಾನೆ ಹುಡುಗಿರ್ ತರ ಅಂತ ಹೇಳಿ ಇಲ್ಲ ಇಲ್ಲ ಐ ಮೀನ್ ಪರ್ಫಾರ್ಮೆನ್ಸ್ ವಿಷಯದಲ್ಲಿ ನನ್ಗೆ ನಾಚಿಕೆ ಇಲ್ಲ ಅದ್ ನಾನು ಅದನ್ನ ಕೆಲಸ ತರ ಟ್ರೀಟ್ ಮಾಡ್ತೀನಿ ಸೊ ನನಗೆ ಅವ್ರೇನು ಅನ್ಕೊತಾರೆ ಇವ್ರೇನು ಅನ್ಕೋತಾರೆ ಮನೇಲಿ ಏನು ಅನ್ಕೋತಾರೆ ಅದೆಲ್ಲ ಇಲ್ಲ ಅದು ನನ್ನ ಕೆಲಸ ನಾನು ಅದಕ್ಕೆ ಜಸ್ಟಿಸ್ ಮಾಡೋಕೆ ಏನು ಬೇಕೋ ಅದೆಲ್ಲ ಮಾಡ್ತೀನಿ ಆ್ಯಕ್ಚುಲಿ ನಾನು ವಿಗ್ಸು ಅದು ಇದು ಎಲ್ಲ ಹಾಕಕ್ಕೆ ಸ್ಟಾರ್ಟ್ ಮಾಡಿದ್ದೇನೆ ಅಂದರೆ ನಾನು ಯಾವ ಥರ ಡೈಲಾಗ್ ಹೇಳಬೇಕಂತ ಅನ್ಕೊತೀನೋ ಅದನ್ನ ಹುಡುಗಿರ ಹತ್ರ ಹೇಳ್ಸೋದು ಸ್ವಲ್ಪ ಕಷ್ಟ ನೋಡಿ ನಮ್ಗೆ ಕೊಡಲ್ಲ ಹಂಗಾದ್ರೆ ಇಲ್ಲಿ ಸೊ ನೀವು ಇದು ಅದಕ್ಕೆ ಹುಡುಗಿರನ್ನ ನಿಮ್ಮ ಟೀಮಲ್ಲಿ ಇಲ್ಲ ಹಾಂ ಅಷ್ಟು ಅಂದರೆ ಅವ್ರು ಆರ್ದೇ ಓಕೆ ಸೇಮ್ ದೋಸ್ ಲೈನ್ಸ್ ನಾನು ಏನೇನೋ ಹೇಳಿರ್ತೀನಿ ಅದು ಅವ್ರು ಹೇಳಕ್ಕೆ ಇಷ್ಟ ಇರುತ್ತೋ ಇಲ್ವೋ ನನಗೆ ಗೊತ್ತಿಲ್ಲ ಸೊ ಅದು ಒಂದು ರೀಸನ್ ಇನ್ನೊಂದು ರೀಸನ್ ಬಂದ್ಬಿಟ್ಟು ನಾವು ತುಂಬ ರೀಶೂಟ್ ಮಾಡ್ತೀವಿ ಯಾವುದೋ ಒಂದು ಸೀನ್ ಮಾಡ್ತೀನಿ ನಾನು ಎಡಿಟಿಂಗ್ ಹಾಕಿದಾಗ ಸರಿ ಬರಲಿಲ್ಲ ಅಂತಂದ್ರೆ ನಾವು ರೀಶೂಟ್ ಮಾಡ್ತೀವಿ ಸೊ ಹೊರಗಡೆ ಇರೋ ಆಕ್ಟರ್ಸ್ನ ಕರ್ಕೊಂಡು ಬಂದು ಮಾಡಿದಾಗ ನನಗೆ ರೀಶೂಟ್ ಮಾಡೋಕ್ಕೆ ಚಾನ್ಸಸ್ ತುಂಬ ಕಡಿಮೆ ಆಗೋಗುತ್ತೆ ಸೊ ಅದಕ್ಕೆ ನಾವು ಅನ್ಕೊಂಡೆ ಎಲ್ಲ ಸುತ್ತಮುತ್ತ ಅಲ್ಲೇ ಒಂದೇ ಮನೆಯಲ್ಲಿ ಇರೋದ್ರಿಂದ ನಾವೇ ಹುಡುಗಿರಾಗೋಣ ನಾವೇ ಹುಡುಗರಾಗೋಣ ನಾವೇ ಎಲ್ಲ ಕ್ಯಾರೆಕ್ಟರ್ ನಾವೇ ಆಗ್ಬಿಡೋಣ ಅಲ್ಲಿ ಅದು ತುಂಬಾ ಬಜೆಟ್ ಫ್ರೆಂಡ್ಲಿ ಸೋಷಿಯಲ್ ಮೀಡಿಯಾಗೆ ತುಂಬಾ ಚೆನ್ನಾಗಿ ವರ್ಕ್ ಆಗುತ್ತೆ ಐ ಥಿಂಕ್ ಇಟ್ ಇನ್ಕ್ರೀಸಸ್ ದ ಕಾಮಿಡಿಕ್ ವ್ಯಾಲ್ಯೂ ಆಲ್ಸೋ ಹೌದು ಕಾಮಿಡಿಕ್ ನೀವು
ಕಾಮಿಡಿ ನೈಟ್ಸ್ ವಿತ್ ಕಪಿಲ್ ಅಂತ ಒಂದು ಹಿಂದಿಯಲ್ಲಿ ಪ್ರೋಗ್ರಾಮ್ ಬರುತ್ತೆ, ಅದರೊಳಗಡೆ ಸುನಿಲ್ ಗ್ರೋವರ್, ವಾಟ್ ಇಸ್ ಸುನಿಲ್ ಗ್ರೋವರ್ ಅಂತ ಒಂದು ಕ್ಯಾರೆಕ್ಟರ್, ಗುತ್ತಿ ಅಂತ ಒಂದು ಕ್ಯಾರೆಕ್ಟರ್ ಮಾಡ್ತಾ ಇದ್ರು. ಸೊ ಅವರು ಹುಡುಗಿ ವೇಷ ಹಾಕೊಂಡು ಬಂದ್ ಮಾಡೋರು, ತುಂಬಾ ಫನಿ ಆಗಿತ್ತು. ಸೊ ಅದು ಇನ್ಸ್ಪಿರೇಷನ್ ನನಗೆ. ಸೊ ಹುಡುಗ ಹುಡುಗಿ ಆಗಿ ಮಾಡಿದ್ರೆ ಇಟ್ ಇಸ್ ತುಂಬಾ ಫನಿ ಆಗಿರುತ್ತೆ. ಸೊ ಇನ್ನೊಬ್ರು ಇನ್ಸ್ಟಾ ಕ್ರಿಯೇಟರ್ ಇದ್ದಾರೆ, ಸೋನು ವೇಣುಗೋಪಾಲ್ ಅಂತ, ಅವರು ಅಂಕಲ್ಸ್ ಕ್ಯಾರೆಕ್ಟರ್ ಮಾಡ್ತಾರೆ. ಸೊ ಅವರು ಹುಡುಗಿ ಆಗ್ಬಿಟ್ಟು ಹುಡುಗ ಅಂಕಲ್ಸ್ ಕ್ಯಾರೆಕ್ಟರ್ ಮಾಡ್ತಾರೆ. ಅವ್ರು ಮಾಡ್ತಾ ಇರ್ಬೇಕಾದ್ರೆ ಒಂಥರ ಬೇರೆ ಫ್ಲೇವರೇ ಬರುತ್ತೆ ಆ ಕ್ಯಾರೆಕ್ಟರ್ಗೆ. ಸೊ ಆ ಥರ ಲೈಕ್ ಹುಡುಗ ಹುಡುಗಿ ಥರ ಆ್ಯಕ್ಟ್ ಮಾಡಿದ್ರೆ ಫ್ಲೇವರೇ ಬೇರೆ, ಹುಡುಗಿ ಹುಡುಗ ಥರ ಆ್ಯಕ್ಟ್ ಮಾಡಿದ್ರೆ ಅದರ ಫ್ಲೇವರೇ ಬೇರೆ. ಓಕೆ, ನಿಮ್ಮ ಜೀವನದಲ್ಲಿರೋ ಹುಡುಗಿ ಯಾರು ಈಗ ಸದ್ಯಕ್ಕಂತೂ? ಯಾರು ಇಲ್ಲ ಸದ್ಯಕ್ಕಿಲ್ಲ ಅಂದ್ರೆ ಈ ಹಿಂದೆ ಇದ್ರು, ಅಫ್ಕೋರ್ಸ್ ಬರ್ಬೋದು, ಮುಂದೆ ಬರ್ಬೋದು. ಓಕೆ, ಈಗ ಸದ್ಯಕ್ಕಿಲ್ಲ, ಹಂಗಂದ್ರೆ ಬ್ಯಾಚುಲರ್ ಆಗಿದ್ದಾರೆ, ನೋಡ್ಕೊಂಬೋದು ಯಾರಾದ್ರು ಹುಡುಗಿರಿದ್ರೆ ಅಲ್ವಾ. ಹುಡುಗಿರ್ ಕಾರ್ಡ್ ಹಾಕ್ಬೋದು ಹಾಗಾದ್ರೆ. ನಾ ಇವ್ರಿಗೆ ಅಂತ ಹೇಳಿಲ್ಲ, ಆಗ್ನು ನೀವ್ ಯಾರಿಗಾದ್ರು ಹಾಕಿದ್ದೀರ ಕಾಳು? ಒಂದಿಬ್ರಿಗೆ ಹಾಕಿದ್ದೀನಿ ಅನ್ಕೋತೇನೆ. ನಾಳೆ ಇಂಟರ್ವ್ಯೂನಲ್ಲಿ ನಾನೇನೋ ಹೇಳಿದ್ದೆ, ಅದನ್ನ ಹಾಕೊಂಡು ಉಚ್ಚತಾ ಇದಾರೆ, ಉಚ್ಚತಾ ಇದಾರೆ. ಇದು ಹೋಗುತ್ತೆ. ಇಲ್ಲ ಇಲ್ಲ, ಇದನ್ನ ಕಟ್ ಮಾಡ್ತಾರೆ. ಆಯ್ತು, ಕಟ್ ಮಾಡ್ತೀವಿ. ಈಗ ನೀವ್ ಯಾರಿಗಾದ್ರೂ ಹಾಕಿದಿರಿ ಕಾಳು? ಇವಾಗ ಸದ್ಯಕ್ಕಿಲ್ಲ. ನೀ ಹಿಂದೆ ಹಾಕಿದ್ರಿ? ಹೌದು, ಆಫ್ ಕೋರ್ಸ್. ಬಿಡ್ಲಿಲ್ವಾ? ಬಿದ್ರು ಅದು ವರ್ಕೌಟ್ ಆಗಿಲ್ಲ ಅಂತ ಅನ್ಕೋಬಹುದು. ಅದೆಲ್ಲ ವಿಡಿಯೋಸ್ ಅಲ್ಲೇ ಬರುತ್ತೆ, ಅದೆಲ್ಲ ವಿಡಿಯೋಸ್ ಅಲ್ಲಿ ಬರುತ್ತೆ. ಇಲ್ಲ, ಎಲ್ಲಾ ಸ್ಟೋರೀಸ್ ಅಲ್ಲೆಲ್ಲ ಬಂದಿದೆ ಅಲ್ಲಿ. ನಿಮ್ ಮನ್ಸಿನ ಮಾತು. ಓಕೆ, ಸೊ ನಿಮ್ ಲೈಫ್ ಅಲ್ಲಿರೋ ಹುಡುಗಿ? ಆ ಮನೇಲಿ ಎಲ್ಲರೂ ಬ್ಯಾಚುಲರ್ಸ್ ಇರೋದು, ಕ್ರಿಯೇಟರ್ಸ್. ಅವ್ರು ಕ್ರಿಯೇಟ್ ಮಾಡ್ತಾನೆ. ಅದು ಕ್ರಿಯೇಟರ್ ಹಿಂದೆ ಇರೋದು, ಕ್ರಿಯೇಟ್ ಹಿಂದೆ ಇರೋರಲ್ಲ, ಅವರೆಲ್ಲ ಹೇಳೋದಿಲ್ಲ, ಸತ್ಯ ಹೇಳಲ್ಲ. ಹಾ, ಸತ್ಯ. ಬರಿ ನಾನ್ ಮಾತ್ರ ಹೇಳ್ತೀನಿ. ಇಲ್ಲ, ನಮ್ದೆಲ್ಲ ಜೀವನ ಹಂಗೆ ಡ್ರೈ. ಓಹೋ, ನಿಮ್ ಗೊತ್ತಿಲ್ವಾ ನಿಮ್ ಜೊತೆ ಡೈಲಿ ಇರೋರು? ಇಲ್ಲ, ಇದೇ ನಾ ಹೇಳಂಗಿಲ್ಲ ಅಷ್ಟೇ, ಎಲ್ಲ ಸುಳ್ಳು. ಈ ಇಂಟರ್ವ್ಯೂದಲ್ಲಿ ಈ ಪಾರ್ಟ್ ಕಟ್ ಆಗಿ ಬೇರೆ ಎಲ್ಲಾದ್ರೂ ಪ್ರೊಫೆಷನಲ್ ಎಥಿಕ್ಸ್ ಅಲ್ವಾ, ಸೇವ್ ಮಾಡ್ತಾ ಇದೀನಿ. ಸಚಿನ್ ಸಚಿತ್ ನಾನು ತುಂಬಾ ಸೈ, ನಾನು ಜನರಲ್ ಆಗಿ ಅವನು ಸುಳ್ಳು ಹೇಳ್ತಾ ಇದ್ದಾನೆ. ಈಗ ಇರ್ಬೋದು, ನಮ್ಗೆ ಗೊತ್ತಿಲ್ಲ ಅಲ್ವಾ. ಸೊ ನಮ್ದು ಇನ್ಬಾಕ್ಸ್ ಎಲ್ಲ ಬ್ಲಾಕ್ ಆಗಿರುತ್ತೆ, ಸೊ ನಮ್ಗೆ ಯಾವ್ದು ಮೆಸೇಜ್ ಬರೋಲ್ಲ. ಮೆಸೇಜ್ ಬರ್ಬೇಕು ಅಂತ ಇಲ್ಲ, ಡೈರೆಕ್ಟ್ ಹುಡ್ಕೊಂಡ್ ಬಂದ್ಬಿಡ್ತಾರೆ. ನೆಕ್ಸ್ಟ್ ಇಲ್ಲ, ಅವ್ರಿಗೆ ಪತ್ರ ಎಲ್ಲ ಕಳ್ಸ್ಬೋದು. ಮತ್ತೆ ಪಾರಿವಾಳ, ಪಾರಿವಾಳ ಸಂದೇಶ. 100 ವರ್ಷ ಹಿಂದೆ ಆಗಿದ್ರೆ ಹಂಗ ಆಗ್ತಾ ಇತ್ತು. ಸೊ ಈಗ ಬ್ಯಾಚುಲರ್ ಆಗಿದ್ದೀರಿ ಮೂರ್ ಜನ? ಹಾ, ಹೌದೌದು. ಈಗ ಹೋಗ್ತಾ ಇರೋ ಪ್ಲೇಸ್ ನೋಡಿದ್ರೆ ಲೈಫ್ ಲಾಂಗ್ ಬ್ಯಾಚುಲರ್ ಹೌಸ್ ಅಂತಾನೆ ಹೆಸರು ಇರ್ಬೋದು. ಅಲ್ಲಿ ಬಂದಿರೋ ಬ್ಯಾಚುಲರ್ ಆಗಿ ಇರ್ತಾರೆ. ಯಾರು ಫೋನ್ ಇಟ್ಕೊಂಡು ಹೋಗೋದು ಅಲ್ಲ ಅಂತದಿಲ್ವೇ ಇಲ್ಲ, ಹಿಂದೆ ಹೋಗೋದು ಅಲ್ಲಿ ಹೋಗಿ ಮಾತಾಡೋದಿಲ್ವೇ ಇಲ್ಲ. ಆ ಫೇಸ್ ಎಲ್ಲ ಆಗೋಯ್ತು. ಇದು ಮತ್ತೆ ಕಟ್ ಆಗುತ್ತೆ, ಮತ್ತೆ ವೈರಲ್ ಆಗುತ್ತೆ. ನೀವ್ ಹಂಗ ಹೇಳಿದ್ ವೈರಲ್ ಆಗಲ್ಲ ಕೆಲವ್, ಎಷ್ಟೋ ಸಲ ಹೇಳದ ಇರೋದು ವೈರಲ್ ಆಗಿರುತ್ತೆ ಅಲ್ವಾ. ಇಲ್ಲ, ಅವ್ರು ಯಾರು ಯಾವ ಫುಟೇಜ್, ಪಾಪ ಅವ್ರು ಅವರು ಯಾರಾದ್ರೂ ಈಗ ನೋಡಿರ್ತಾರಲ್ವಾ, ಅಂದ್ರೆ ನಿಮ್ ಲೈಫ್ ಅಲ್ಲಿ ಇದ್ದವರು, ಅವ್ರು ನೋಡಿ ಅನ್ಕೊಂಡಿರ್ತಾರೆ ಶಾ ಈಗ ಇರ್ಬೇಕಾಗಿತ್ತು ಅಂತ ಅನ್ಕೊಬಹುದು ಅಲ್ವಾ. ಹಂಗೇನಿಲ್ಲ ಇಲ್ವಾ, ಈಗ ಇರ್ಬೇಕಿತ್ತು, ನಾನ್ ಮಿಸ್ ಮಾಡ್ಕೊಂಡೆ ಅಂತ ಅನ್ಕೊಂಡಿರ್ತಾರೆ. ಆತರ ಅವರೆಲ್ಲ ಇದ್ದಿದ್ರೆ ಇದೆಲ್ಲ ಆಗ್ತಾ ಇರಲಿಲ್ಲ ಅಲ್ವಾ. ಅವಾಗ ಕಪಲ್ಸ್ ವಿಡಿಯೋ ಮಾಡೋರು, ಕಪಲ್ಸ್ ವಿಡಿಯೋ ಮಾಡ್ಬೇಕಾಗಿತ್ತು. ನಾವು ಕಾಲ್ ಮಾಡಿ ವಿಕಾಸ್ ಒಂದು ವಿಡಿಯೋ ಇದೆ ಅಂದ್ರೆ ಬೇಡ ಅಮ್ಮಿತಿವತ್ತು, ಕಪಲ್ ವಿಡಿಯೋ ಇದೆ ನಮ್ದು ಅಂತ ಹೇಳಿದವರಷ್ಟೇ. ಓಕೆ, ಮುದ್ದು ಕುಮಾರ ಆ ಹೆಸರು ಹೇಗೆ, ಯಾಕೆ? ಸೊ ಮುದ್ದು ಕುಮಾರ ನನ್ನ ಬ್ಯಾಚ್ ಬಳಿ ಒಬ್ರು ಮುದ್ದು ಕುಮಾರ ಅಂತ ಒಬ್ಬರು ನನ್ನ ಹಾಸ್ಟೆಲ್ ಅಲ್ಲಿ ನನ್ನ ಜೊತೆ ಇದ್ರು. ಸೊ ಹಿ ವಾಸ್ ಆಲ್ಸೋ ವೆರಿ ಇನ್ನೋಸೆಂಟ್ ಅಂಡ್ ಟಾಕಿಂಗ್. ಸೊ ಆ ಹೆಸರು ಕೂಡ ನನ್ ಚೆನ್ನಾಗ್ ಅಂತ ಅನ್ನಿಸ್ತು. ಸೊ ಅದನ್ನೇ ಜಸ್ಟ್ ಯೂಸ್ ಮಾಡಿದ್ವಿ. ತುಂಬಾ ಇನ್ನೋಸೆಂಟ್ ಇದ್ರು. ಹಾ, ಹೌದೌದು. ಸದ್ಯ ಅವನಿಂದ ನಾನು ಕಾಂಟ್ಯಾಕ್ಟ್ ಮಾಡಿಲ್ಲ, ನನ್ನ ಹೆಸರೇನು ಯೂಸ್ ಮಾಡಿದೆ ಅಂತ. ಗೊತ್ತಿಲ್ಲ ಮೋಸ್ಟ್ಲಿ ಅವ್ನು ನನ್ನ ಹೆಸರೇ ಯೂಸ್ ಮಾಡ್ತೀನಿ. ಅನೇಕ ವಿಡಿಯೋಗಳಲ್ಲಿ ಆ ತರದ ಒಂದು ಇನ್ನೋಸೆಂಟ್ ಫೇಸ್ ಇದೆಯಲ್ಲ, ಅಂದ್ರೆ ತುಂಬಾ ಇನ್ನೋಸೆಂಟ್ ಹೆಂಗೆ ಅಂತ ತೋರಿಸಿ ಒಂದ್ಸಲ. ಒಂಥರ ಇನ್ನೋಸೆಂಟ್ ಫೇಸ್ ಮಾಡ್ತಿರಲ್ಲ, ಬ್ಯಾಂಕ್ ಇಲ್ಲಿ ಯಾವುದೇ ರೀತಿ ಅಂತ ಎಕ್ಸ್ಪ್ರೆಷನ್ ಇರಲ್ಲ, ಹೇಗೆ ಅದು? ಅಂದ್ರೆ ಅಗೇನ್ ಇಟ್ ಇಸ್ ಒಂದ್ ಅಬ್ಸರ್ವೇಶನ್ ಅಷ್ಟೇ. ಸೊ ನಾವು ಯಾರತ್ರನಾದ್ರೂ ಮಾತಾಡ್ತಾ ಇರ್ಬೇಕಾದ್ರೆ ಅವ್ರ ಎದುರುಗಡೆ ಇರೋರ್ ಫೇಸ್ ಅಲ್ಲಿ ಆಗೋ ಚೇಂಜಸ್ ಇಂದ ನೀವು ಅವ್ರಿಗೆ ಏನ್ ಯೋಚನೆ ಮಾಡ್ತಿದಾರೆ, ಅವ್ರಿಗೆ ನೀವು ಹೇಳ್ತಿರೋದು ಅರ್ಥ ಆಗ್ತಿದ್ಯೋ ಅರ್ಥ ಆಗ್ತಾ ಇಲ್ವೋ ಅನ್ನೋದೆಲ್ಲ ನಿಮ್ಗೆ ಇನ್ಫಾರ್ಮೇಶನ್ ಬರಕ್ ಸ್ಟಾರ್ಟ್ ಆಗುತ್ತೆ ಯಾರ್ದಾದ್ರೂ ಮುಖ ನೋಡಿದ್ರೆ. ಸೊ ನೀವು ಎದುರುಗಡೆ ಇರೋರಿಗೆ ಕನ್ಫ್ಯೂಸ್ ಮಾಡ್ಬೇಕು ಅಂತಂದ್ರೆ ಬ್ಲ್ಯಾಂಕ್ ಫೇಸ್ ಕೊಟ್ಬಿಡ್ಬೇಕು. ಸೊ ಅವಾಗ ನೋಡ್ತಾ ಇರೋರ್ಗೆ, ನಿಮ್ಮ ಹತ್ರ ಮಾತಾಡ್ತಾ ಇರೋರ್ಗೆ ಒಂಥರ ಅಡಿಷನಲ್ ಕುತೂಹಲ ಬರುತ್ತೆ. ಸೊ ಏನೊಂದು ಸ್ವಲ್ಪ ಡಿಫ್ರೆಂಟ್ ಆಗಿದೆಯಲ್ಲ ಏನು ಅಂತ. ಸೊ ದಟ್ ಇಟ್ ಕ್ರಿಯೇಟ್ಸ್ ಸಾರ್ಟ್ ಆಫ್ ಒಂದು ಸ್ವಲ್ಪ ಕ್ಯೂರಿಯಾಸಿಟಿ ಕ್ರಿಯೇಟ್ ಮಾಡುತ್ತೆ ಅಂತ ನನ್ನ ಅನಿಸಿಕೆ.